ಪ್ರವಾಹವು ಯಾವುದೀ ಪ್ರವಾಹವು. ಉತ್ತರದಲ್ಲಿ ಮಳೆ ನಿಂತು ಹೋದ ಮೇಲೆ ಅಮೋಘ ಗ್ರೌಂಡ್ ರಿಪೋರ್ಟ್. ವಸತಿ ಊಟ ಇಲ್ಲದ ಈ ಜನರ ಗೋಳು ಕೇಳುವವರು ಯಾರೂ ಇಲ್ಲ. ಮನೆ ಮಠ ಇಲ್ಲದೆ ಬೀದಿಗೆ ನಿಂತ ಜನರ ಸಮಸ್ಯೆಗಳೇನು? ಕರುಳು ಹಿಂಡುವ ದೃಶ್ಯಗಳು ಅಮೋಘ ಕ್ಯಾಮರಾ ಕಣ್ಣಿಗೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಉತ್ತರ ಜನತೆಗೆ ನೆಮ್ಮದಿ ಇಲ್ಲದ ಜೀವನ. ನಾನು ಧನು. ಯಾವುದೀ ಪ್ರವಾಹವು ತುಮಕೂರಿನಿಂದ ನೆರೆ ಸಂತ್ರಸ್ತರಿಗಾಗಿ ಅಮೋಘ ಸಹಾಯಹಸ್ತದ ಮೂಲಕ ಉತ್ತರ ಕರ್ನಾಟಕಕ್ಕೆ ನಮ್ಮ ತಂಡ ಪ್ರಯಾಣ ಆರಂಭಿಸಿತು. ಭೇಟಿ ಕೊಟ್ಟ ಮೊದಲ ಜಾಗದಲ್ಲೇ ನಮಗೆ ಕಣ್ಣೀರು ಬರುವಂತಹ ಸನ್ನಿವೇಶಗಳು ಎದುರಾದವು. ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ಕೆಲವು ದಿನಗಳಿಂದ ಎಡೆಬಿಡದೆ ಸುರಿದ ಭಾರಿ ಪ್ರಮಾಣದ ಮಳೆಯ ರಭಸಕ್ಕೆ ಕರ್ನಾಟಕದ ಅರ್ಧ ಭಾಗವಾದ ಉತ್ತರ ತತ್ತರ ಆಗಿತ್ತು. ಮನೆ, ಜಮೀನು, ಅಂಗಡಿ ಮುಂಗಟ್ಟುಗಳು ನೀರಿನ ರಭಸಕ್ಕೆ ದಿಕ್ಕಾಪಾಲಾದವು. ನಮ್ಮ ಊರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ದಿನನಿತ್ಯ ತಮ್ಮ ಜೀವನ ಹೇಗೆ ಸಾಗುತ್ತಿತ್ತೋ ಹಾಗೆ ರಾತ್ರಿ ಊಟ ಮಾಡಿ ನಿದ್ದೆ ಮಾಡಲು ಮುಂದಾದ ಉತ್ತರ ಜನತೆಗೆ ನೀರಿನ ಶಬ್ದ ಕೇಳಿಸತೊಡಗಿತು. ರಾತ್ರೋರಾತ್ರಿ ತಮ್ಮನ್ನೇ ಮುಳುಗಿಸುವ ನೀರು ಬಂದರೆ ಗಾಬರಿ ಆಗುವುದಿರಲಿ, ಬದುಕುವ ಆಸೆಯನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಯಾವುದೀ ಪ್ರವಾಹವು ಯಾವುದೀ ಪ್ರವಾಹವು ಮನೆ ಮನಗಳ ಹೇಗೋ ಏನೋ ಊರು ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರ ಆಗಿ ಪ್ರಾಣಾಪಾಯದಿಂದ ದೂರವಾದರು. ಮನೆ, ಎಷ್ಟೋ ವರ್ಷಗಳ ಕಾಲ ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲವೂ ನೀರು ಪಾಲಾಗಿ ಜನರಿಗೆ ಯಮನಂತೆ ಕಾಡತೊಡಗಿದ ವರುಣದೇವ. ಯಾವುದೀ ಪ್ರವಾಹವು ಯಾವುದೀ ಪ್ರವಾಹವು ಪ್ರವಾಹಕ್ಕೆ ತುತ್ತಾದ ಉತ್ತರ ಕರ್ನಾಟಕದ ಸಂತ್ರಸ್ತರಿಗೆ ನೆರವು ನೀಡುವ ನಿಟ್ಟಿನಲ್ಲಿ 11/8/2019 ಭಾನುವಾರದಂದು ಸ್ಥಳೀಯರ ನಡುವೆ ಸದಾ ಜೊತೆಯಾಗಿರುವ ಅಮೋಘ ಇ-ಡಿಜಿಟಲ್ ವಾಹಿನಿ ಅಮೋಘ ಸಹಾಯಹಸ್ತ ಕಾರ್ಯಕ್ರಮದ ಕರೆ ನೀಡಿತ್ತು. ಬನ್ನಿ, ಸಂತ್ರಸ್ತರಿಗೆ ಸಹಾಯಹಸ್ತ ನೀಡಿ ಅಂತ ಮನವಿ ಮಾಡಿತ್ತು. ಕರೆ ನೀಡಿ ಕೆಲವೇ ಗಂಟೆಗಳಲ್ಲಿ ಅಮೋಘ ವಾಹಿನಿ ಮನವಿಗೆ ಮಿಡಿದ ಸಹೃದಯಿಗಳು ಹಳ್ಳಿ ನಗರ ಸೇರಿದಂತೆ ಯುವಕರು ಮಹಿಳೆಯರು ಸ್ವತಃ ತಾವೇ ಖುದ್ದಾಗಿ ಅಮೋಘ ವಾಹಿನಿ ಕಚೇರಿಗೆ ಅಡುಗೆ ಸಾಮಗ್ರಿಗಳು, ಮನೆ ಬಳಕೆ ವಸ್ತುಗಳು, ತಿಂಡಿ ತಿನಿಸುಗಳು, ಕುಡಿಯುವ ನೀರಿನ ಪ್ಯಾಕೆಟ್ಗಳು ಸೇರಿದಂತೆ ಅನೇಕ ವಸ್ತುಗಳನ್ನ ಕಚೇರಿಗೆ ತಂದು ತಲುಪಿಸಿದ್ದ ಎಲ್ಲವನ್ನೂ ತೆಗೆದುಕೊಂಡು ನಮ್ಮ ತಂಡ ಉತ್ತರಕ್ಕೆ ಪ್ರಯಾಣ ಆರಂಭಿಸಿತು. ಜೊತೆಗೆ ನಮ್ಮ ತಂಡಕ್ಕೆ ಒಂದು ಧ್ಯೇಯ ಕೂಡ ಇತ್ತು. ಅದು ಏನಂದ್ರೆ ಅಲ್ಲಿನ ಜನರ ಸಮಸ್ಯೆಗಳ ಗ್ರೌಂಡ್ ರಿಪೋರ್ಟ್. ಸಹಾಯಹಸ್ತ ಕೊಡುವುದರ ಜೊತೆಗೆ ಪ್ರವಾಹಕ್ಕೆ ತುತ್ತಾದ ಹಳ್ಳಿಗಳ ಸಮಸ್ಯೆಗಳನ್ನು ಎತ್ತಿ ಹಿಡಿಯಬೇಕು ಹಾಗೂ ಎಲ್ಲಿ ಸಹಾಯಹಸ್ತ ಸಿಕ್ಕಿಲ್ಲವೋ ಅಲ್ಲಿಗೆ ಹೋಗಬೇಕೆಂದು ಹೊರಟ ನಮ್ಮ ತಂಡಕ್ಕೆ ಸಿಕ್ಕಿದ್ದು ಹಿರಣ್ಯಕೇಶಿ ನದಿ ಪ್ರವಾಹಕ್ಕೆ ತುತ್ತಾದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದರಿ ಗ್ರಾಮ. ಪ್ರಿಯ ವೀಕ್ಷಕರೇ, ನಾವು ಬಡಕುಂದರಿ ಗ್ರಾಮದ ಒಳಗಡೆ ಹೋದವು.
ಅಲ್ಲಿ ನೀರಿನ ರಭಸಕ್ಕೆ ತಮ್ಮ ತಮ್ಮ ಮನೆಗಳು ಅರ್ಧ ಭಾಗಕ್ಕೆ ಕಳಚಿ ಬಿದ್ದಿದ್ವು. ಹಂಚು ಬಟ್ಟೆ ಅನೇಕ ಅಗತ್ಯ ವಸ್ತುಗಳು ನೆಲಕ್ಕೆ ಉರುಳಿದ್ವು. ಎಲ್ಲವನ್ನ ಸ್ವಚ್ಛತೆ ಮಾಡಿಕೊಳ್ಳುತ್ತಿದ್ರು ಅಲ್ಲಿನ ಬಡಕುಂದರಿಯ ಜನ. ನಾವು ಅಲ್ಲಿನ ಕೆಲವು ಮನೆಗಳಿಗೆ ಭೇಟಿ ಕೊಟ್ಟು ನೋಡಿದಾಗ ದುಃಖ ಭರಿತರಾಗೆ ತಮ್ಮ ಮನೆಗಳ ಅವಸ್ಥೆಯನ್ನ ನಮ್ಮ ಕ್ಯಾಮರಾಕ್ಕೆ ತೋರಿಸ ತೊಡಗಿದ್ರು ಅಲ್ಲಿನ ನೊಂದ ಹಳ್ಳಿಯ ಜನ. ನಾವು ಕೂಡ ಅವರ ಸಮಸ್ಯೆಗಳನ್ನ ಸೆರೆ ಹಿಡಿಯಲು ಮುಂದಾದ್ವು. ಮನೆ ಮನಗಳ ಕೊಚ್ಚಿ ಕೊರೆದು ಮನೆ ಮನಗಳ ಕೊಚ್ಚಿ ಕೊರೆದು ಉಸುಗುಡು ಧಾವಿಸುತ್ತಿದೆ ಯಾವುದೀ ಪ್ರವಾಹವು ಯಾವುದೀ ಪ್ರವಾಹವು ಯಾವುದೀ ಪ್ರವಾಹವು ಬಡಕುಂದರಿ ಗ್ರಾಮದಲ್ಲಿ ಒಂದು ವಿಶೇಷ ದೇವಸ್ಥಾನ ಇದೆ. ಅಲ್ಲಿನ ಜನರ ಹೇಳಿಕೆ ಪ್ರಕಾರ ದೇವರ ವಿಗ್ರಹವೇ ಮುಳುಗಿ ಹೋಗುವ ಮಟ್ಟಕ್ಕೆ ನೀರು ಹೋಗಿದೆ. ದೇವಸ್ಥಾನದ ಮುಂದೆ ಜೀವನಕ್ಕಾಗಿ ತೆಂಗಿನಕಾಯಿ ಹೂವು ಬಾಳೆಹಣ್ಣು ಮಾರುತ್ತಿದ್ದ ಅಂಗಡಿಗಳೆಲ್ಲ ನೀರು ಪಾರಾಗಿದ್ದಾವೆ. ನಮ್ಗಿನ್ನೇನು ಗತಿ, ಬದುಕುವುದಕ್ಕೆ ಒಂದು 5 ಕೋಟಿಯೂ ಸಹ ಜಮೀನು ನಮಗಿಲ್ಲ ಅಂತ ದುಃಖ ಭರಿತರಾಗಿ ಹೇಳತೊಡಗಿದ್ರು. ಗುಡಿ ಗೋಪುರ ಉರುಳುತ್ತಿವೆ ಹಳೆಯ ಪ್ರತಿಮೆ ತೇಲುತ್ತಿವೆ ಗುಡಿ ಗೋಪುರ ಉರುಳುತ್ತಿವೆ ಹಳೆಯ ಪ್ರತಿಮೆ ತೇಲುತ್ತಿವೆ ದೀಪವಾರಿ ತಂತಿ ಹರಿದು ವಾದ್ಯ ವೃಂದನರಳುತ್ತಿದೆ ಯಾವುದೀ ಪ್ರವಾಹವು ಪ್ರವಾಹವು ಎದೆ ಎದೆಗಳ ನಡುವೆ ಇರುವ ಸೇತುವೆಗಳು ಮುರಿದಿವೆ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಹುಕ್ಕೇರಿ ತಾಲೂಕು ಬಡಕುಂದ್ರಿ ಗ್ರಾಮದಲ್ಲಿರುವ ವಿಶಿಷ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ನೀರು ಹರಿದಾಯ್ದು ಬಂದಿದೆ ಅನ್ನೋದನ್ನು ನೀವೇ ಗಮನಿಸ್ತಾ ಇರ್ಬೋದು. ಇಲ್ಲಿನ ಜನ ಹಣ್ಣು ಕಾಯಿ ಮಾರಿಕೊಂಡು ಏನು ಜೀವನ ಸಾಗಿಸ್ತಾ ಇದ್ರು, ಅಂಗಡಿಗಳನ್ನು ಇಟ್ಕೊಂಡು ಸುಮಾರು 60 ಕುಟುಂಬಗಳು ಇವತ್ತು ಹಣ್ಣು ಕಾಯಿ ಮಾರ್ತಿದ್ದಂಥ ಈ ಕ್ಷೇತ್ರದಲ್ಲಿ ಹಣ್ಣು ಕಾಯಿ ಮಾರ್ತಿದ್ದಂಥ ಒಂದು ಅಂಗಡಿಕಾರರು ಏನಿದ್ದಾರೆ ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ, ಆ ಅಂಗಡಿ ಮಾಲೀಕಸ್ಥರನ್ನ, ಇವತ್ತು ನೀರು ಪಾಲಾಗಿರುವ ಅಂಗಡಿ ಮಾಲೀಕಸ್ಥರನ್ನ ಒಬ್ಬರನ್ನ ಮಾತಾಡಿಸ್ತೀನಿ, ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಅಂಗಡಿ ಕಾಯಿ ಎಲ್ಲ ಹೋಗಿದ್ದಾರೆ ರೀ, ಮತ್ತು ಬುಟ್ಟಿ ಸೀರೆ ಎಣ್ಣೆ ಟೈಪ್ ರೀ, ಮುಂದೆ ಭಾಳ ಸಾಮಾನಿಗೆ ಸಾಮಾನು ಎಲ್ಲ ನಮ್ಗೆ ಹೋಗಿದ್ದೆ ಸರ್. ನಾನು ನೀರಾಗ ಎತ್ತ ಹೋಗಿಬಿಟ್ಟಿತ್ತು ರೀ. ಈಗ ಇವತ್ತು ತೊಗೋಬೇಕಂದ್ರೆ 50 ರೂಪಾಯಿ ಬೇಕು ಒಂದು ಅಂಗಡಿ ಚಾರ್ಜ್ ಮಾಡ್ಬೇಕಾರೆ ಸರ್. ನಿಮಗೆ ನೀರು ಒಂದು ಬರ್ತಾ ಇದೆ, ನೀರು ಇದಾಗಿ ಪ್ರವಾಹ ಬರೋವಂಥ ಸೂಚನೆ ಇದೆ ಅಂತ ಕೊಟ್ಟಾದ್ಮೇಲೂ ನೀವು ಖಾಲಿ ಮಾಡಿದ್ರೆ ಅಥವಾ ನೀರು ಬರೋ ಒಂದು ಗಳಿಗೆಯನ್ನಲ್ಲೇ ಖಾಲಿ ಮಾಡಿದ್ರ? ಸರ್, ನಾವು ತೆಗಿಬೇಕಂದ್ರೆ ಅವಕಾಶ ಅದ, ರಾತ್ರಿ 11 ಗಂಟೆ ಕರೆಕ್ಟ್ ಊಟ ಮಾಡಿ ದಾಟೋದ್ರಾಗ ನೀರು ಏಕಮ್ ಜಾಸ್ತಿನೇ ಆಗಿಬಿಡುತ್ತೆ ಸರ್. ಚಿತ್ರ ಡ್ಯಾಮ್ ಬಿಟ್ಟರು ಮತ್ತು ಇಲ್ಲಿ ಜಲಾಶಯ ಬಿಡೋದ್ರಿಂದ ನಾವು ಓಡಿ ಹೋಗ್ಬೇಕಾರೆ ಎಲ್ಲ ಸಾಮಾನು ಇಲ್ಲೇ ಬಿಟ್ಟು ರೀ, ಓಡಿ ಹೋಗ್ಬಿಟ್ಟಿವಿ. ಇಲ್ಲೇ ಎಲ್ಲ ಬಿಟ್ಟು ಸರ್, ಎಷ್ಟು ಒಂದು ನಷ್ಟ ಆಗಿರ್ಬೋದು ನಿಮಗೆ? ಸರ್, 4-5 ಲಕ್ಷ ರೂಪಾಯಿ ಮನೆದು ಮತ್ತು ಅಂಗಡಿದೆಲ್ಲ ಹಿಡಿದು 4-5 ಲಕ್ಷ ರೂಪಾಯಿ ಆಗಿದೆ ಸರ್.
ಇಲ್ಲಿ ಎಷ್ಟು ಎಷ್ಟು ವರ್ಷದಿಂದ ನೀವು ಹಣ್ಣುಕಾಯಿ ಮಾರ್ಕೊಂಡು ಇದು ಅಂಗಡಿಯನ್ನು ಹಾಕೊಂಡು? ಸರ್ ಏನ್ರಿ ಅಂದ್ರೆ 30-40 ವರ್ಷ ಆತ್ರಿ ನಮ್ಗೆ, ಈಗ 60 ವರ್ಷಗಳು ಅಲ್ಲ ಸರ್. ನಮ್ಮ ಹಿರಿಯರು ಬಂದ್ರು, ನಾವು ಅಂದ್ರೆ ಬಂದು ಅಷ್ಟು ಅಂಗಡಿ ಮೇಲೆ ತಂದೆ ಸರ್, ಹೊಲ ಜಮೀನದ ಏನಿಲ್ಲ, ಎಲ್ಲ ಜೀವನ ಅಂಗಡಿ ಮೇಲೆ ರೀ. ಅಂಗಡಿ ಜಮೀನು ಹೊಲ ಏನು ಇಲ್ಲ, ವ್ಯವಸಾಯ ಮಾಡ್ತಾ ಇಲ್ಲ, ಇದೇ ನಿಮ್ಗೆ ಜೀವನ? ಜೀವನ ರೀ ಸರ್, ಅಂಗಡಿನೇ ನಮ್ಗೆ ಜೀವನ, ಅಂಗಡಿ ಮೇಲೆ ನಾವು ಇದ ಮಾಡಿದವ್ರು ಸರ್. ನೀವು ಕೇಳ್ತಾ ಇರ್ಬೋದು ವೀಕ್ಷಕರೇ, ಅಂಗಡಿನೇ ನಮಗೆ ಜೀವನ. ಹಣ್ಣುಕಾಯಿ ಮಾರೋದು ದೇವಸ್ಥಾನದ ಕ್ಷೇತ್ರದ ಮುಂದೆ ಹಣ್ಣುಕಾಯಿ ಮಾರೋದೇ ನಮ್ಮ ಜೀವನ. ನಮಗೆ ಒಂದು ವ್ಯವಸಾಯ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಣ್ಣುಕಾಯಿ ಜೀವನನೇ ನಾವು ಮಾಡ್ಕೊಂಡಿರ್ಬೇಕಾದ್ರೆ ಈ ರೀತಿ ಆಗಿದೆ ಅಂದರೆ ತುಂಬಾ ಇದು ನವೀನ ಸಂಗತಿನೇ ಇರ್ಬೋದು. ಇಲ್ಲಿಗೆ ಸರ್ಕಾರದವರು ದಯವಿಟ್ಟು ಬಂದು, ಈ ಅಂಗಡಿ ಮಾಲೀಕರು ಏನಿದ್ದಾರೆ, ಸುಮಾರು 60 ಕುಟುಂಬಗಳು ಇಲ್ಲಿ ಬೀದಿ ಪಾಲಾಗಿದ್ದಾವೆ ಅಂದರೆ ಹುಡುಗಾಟದ ಪ್ರಶ್ನೆಯೇ ಅಲ್ಲ. ದಯವಿಟ್ಟು ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ದಯವಿಟ್ಟು ಬಂದು ಇವ್ರಿಗೆ ಸಹಕಾರ ಮಾಡಬೇಕು ಅಂತ ಕೂಡ ನಾವು ಅಮೋಘ ಟಿವಿಯಿಂದ ಕೇಳ್ಕೊತಾ ಇದ್ದೀವಿ. ಇನ್ನು ನಮ್ಮ ವಾಹಿನಿ ನಡೆಸಿದ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್. ಜೀವನ ನಡೆಸೋದಕ್ಕೆ ಒಂದು ಕೈಯಲ್ಲಿ ಕೆಲಸ ಇರಬೇಕು, ಮತ್ತು ಮನೆ ಇರಬೇಕು. ಈ ಎರಡು ಇಲ್ಲದೆ ಉತ್ತರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಹಾಗಾದರೆ ಅಲ್ಲಿನ ಜನರ ಪರಿಸ್ಥಿತಿ ಆದರೂ ಏನು, ಅವರ ಸಮಸ್ಯೆಗಳಾದರೂ ಯಾವುದು ಅನ್ನೋದನ್ನು ಹೇಳ್ತೀವಿ ಕೇಳಿ. ವೀಕ್ಷಕರೇ, ಹಿರಣ್ಯಕೇಶಿ ನದಿ ಪ್ರವಾಹಕ್ಕೆ ತುತ್ತಾದ ಮತ್ತೊಂದು ಊರಿಗೆ ನಮ್ಮ ಪ್ರಯಾಣ ಆರಂಭಿಸಿತು. ಅಲ್ಲಿನ ಜನರು ಮನೆಯಲ್ಲಿ ಇರಲಿಲ್ಲ, ಆಚೆ ರೋಡಿನಲ್ಲಿ ವಾಸ್ತವ್ಯ ಹೂಡಿದ್ರು. ನಮ್ಮ ಸಹಾಯ ಹಸ್ತದ ವಾಹನ ಆ ಊರಿಗೆ ಹೋಗುತ್ತಿದ್ದಂತೆ ಅಲ್ಲಿನ ಜನರು ನಮ್ಮನ್ನ ಅವರ ಜಮೀನಿನ ಕಡೆ ಕರೆದೊಯ್ಯಲು ಹೊರಟರು. ಹೌದು, ಆ ಊರು ಗೌಡರ ಗ್ರಾಮವೆಂದು ಅಲ್ಲಿನ ಗ್ರಾಮಸ್ಥರು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬು ಬೆಳೆ ಸಂಪೂರ್ಣ ನಾಶವಾಗಿತ್ತು. ನಮ್ಮ ವಾಹಿನಿ ಜೊತೆ ಮಾತನಾಡಿದ ಅವರು ಏನು ಹೇಳ್ತಾರೆ, ನಿಮ್ಮ ಕಿವಿಯಾರ ನೀವೇ ಕೇಳಿ. ವೀಕ್ಷಕರೇ, ಪ್ರವಾಹಕ್ಕೆ ತುತ್ತಾದಂತ ಜಮೀನಿನ ಮಾಲೀಕರಾದಂತಹ ಗುಂಡು ನಾಯಕರವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಗೌಡಾಡ್ ಗ್ರಾಮ. ಇಲ್ಲಿ ಹಿರಣ್ಯಕೇಶಿ ನದಿಯ ಪ್ರಭಾವದಿಂದ ಸಾಕಷ್ಟು ರೈತರು ಹಾನಿಗೊಳಗಿದ್ದಾರೆ. ಕಬ್ಬು, ಸೋಯಾಬೀನ್, ಗೋವಿನ ಜೋಳ ಇನ್ನಿತರ ಈ ಸಂಪೂರ್ಣ ಬೆಳೆ ನಾಶವಾಗಿದೆ. ಇಲ್ಲಂದರೆ ಗೌಡಾಳ್ ಗ್ರಾಮದಲ್ಲಿ ಒಂದು 800 ಎಕರೆ ಕಬ್ಬು, ಸೋಯಾಬೀನ್ ಎಲ್ಲ ಸಂಪೂರ್ಣವಾಗಿಲ್ಲ. ಇಲ್ಲಿ ಕೃಷಿ ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಹಂಗೆ ಗುಂಡೆ ತೊಗೋಬೇಕಾದ್ರೂ ನಾವು ಕೃಷಿ ಮ್ಯಾಗ ತೊಗೋಬೇಕ್ರಿ. ಹಿಂಗಾಗಿ ಎಲ್ಲ ಇದನ್ನು ಒಳಗೆ ಹೋಗಿದ್ದು, ಜನಗಳಿಗೆ ಮೇವು ಇಲ್ಲ, ಬಟ್ಟೆ ಇಲ್ಲ, ಇವು ಹರಿ ಮ್ಯಾಗ ಓಡಿ ಹೋಗಿದ್ದಾರೆ ನೋಡಿ. ಚಿತ್ರಾ ಡ್ಯಾಮ್ ಓಡಿತ್ತ, ಅದು ಬಿಟ್ಟರೆ ಏನೂ ಇಲ್ಲ. ಮನೆ ಎಲ್ಲ ಬಿದ್ದಾವ್ರಿ, ಇಲ್ಲಿ ಮನೆ ಮ್ಯಾಗೆಲ್ಲ ಕ್ಲಿಯರ್ ಅದ, ಒಳಗೆಲ್ಲ ಬಿದ್ದಾವ್ರಿ. ಸರ್ಕಾರಿ ಆಫೀಸ್ ಒಳಗೆ ಚಲೋ ಐತಿ, ಮ್ಯಾಗ ಬರಾಕ ತಯಾರಿಲ್ಲ ಅವ್ರು. ಹೀಗಾಗಿ ರೀ, ಹಿರಣ್ಯಕೇಶಿ ನದಿ ಅಭಾವದಿಂದ ಭಾಳ ನಮ್ಗೆ ಹಾನಿಯಾಗೈತಿ. ಈ ಯಾವ ಶಾಸಕರು ಸರಿಯಾಗಿ ಬರ್ತಾಯಿಲ್ಲ, ಹೀಗಾಗಿ ಭಾಳ ನಮಗೆ ತ್ರಾಸಾಗತೈತಿ ರೀ. ವೀಕ್ಷಕರೇ, ನೀವು ಕೇಳ್ತಾ ಇರ್ಬೋದು ಗುಂಡು ನಾಯಕರವರ ಮಾತನ್ನು. ಇಲ್ಲಿ ಯಾವ ಶಾಸಕರು ಕೂಡ ಇಲ್ಲಿ ಬಂದು ತಿರುಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೇಳ್ತಾ ಇದ್ದೀರಾ. ಮನೆ ಆಚೆ ಕಡೆ ನೋಡಿ ಸುಮ್ಮನೆ ಹೊರಟೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೇಳ್ತಾ ಇದ್ದೀರಾ. ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ಏನೋ ಒಂದು ದೊಡ್ಡ ಸಹಾಯ ಮಾಡಿ ನಾವು ಬರ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಜನಪ್ರತಿನಿಧಿಗಳು ಪ್ರಚಾರ ಅಂತ ಮಾಡ್ತಾ ಇರೋದು. ನಾವು ಈಗ ಅಮೋಘ ಟಿವಿ ಅವರು ಇಲ್ಲಿಗೆ ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಗ್ರಾಮಕ್ಕೆ ಕರ್ಕೊಂಬಂದು ಅಲ್ಲಿನ ಸ್ಥಳೀಯ ಜನತೆನೇ ಕೂಡ ಇಲ್ಲಿನ ಒಂದು ನಾಶದ ಬಗ್ಗೆ ನಮಗೆ ಕೂಡ ಒಂದು ರೀತಿ ಆಶ್ಚರ್ಯ ಆಯಿತು. ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ, ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ, ಬಟ್ ಯಾರೂ ಕೂಡ ತಿರುಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪವನ್ನು ಮತ್ತೆ ಇಲ್ಲೊಬ್ಬರು ಹಿರಿಯ ವ್ಯಕ್ತಿಗಳು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ರೀ ಸರ್. ಈಗ ಇಲ್ಲಿ ಒಟ್ಟು ಜನಗಳು ಮೇವಿಂದು ಆದ್ರೂ ರೀ, ಊಟ ಹೆಂಗದೆ ಗೌರ್ಮೆಂಟ ಒಬ್ರಿಗೊಬ್ರು ತಂದು ಕೊಡಾಕದ್ರಿ ಒಟ್ಟನ್ನು. ಈ ಮೇವಿಂದ ಮಾತ್ರ ಏನೂ ಇಲ್ಲ ರೀ, ಅವ್ರಿಗಾರು ದನಕಡೆ ಮೇವಿಂದ ಇಲ್ಲಾಗೈತಿ, ನಮ್ಗಾರು ಮೇವಿಂದ ತಾಪತ್ತಿ. ಊಟ ಹೆಂಗದೆ, ಯಾರು ರೈತರ ಒಳೆ ಹಾಕೊಂಡು ಬಂದು ಕೊಡಾಕದಾರ ರೀ? ನನ್ಗಳು ಮೇವು ಅನ್ಕ ಯಾರು ಕೊಡಾಗುದ ಇಲ್ಲ ರೀ. ಗೌರ್ಮೆಂಟ್ ದಾರ ಅನ್ಕ ಏನು ಬರ್ತಾರೆ ಬರ್ತಾರೆ, ರೋಡ್ ಮ್ಯಾನ್ ನಿಲ್ತಾರೆ ನೋಡ್ತಾರೆ ಹೋಗ್ತಾರೆ ರೀ. ಇದುವರೆಗೂ ನಮ್ಮ ಊರಿಗೆ ಒಂದು ವಿಡಿಯೋ ಆಗಿಲ್ಲ. ಕೇಳ್ತಾ ಇದ್ದೀರಾ ಒಬ್ಬ ಹಿರಿಯ ವ್ಯಕ್ತಿಗಳಾದಂಥ ಮಾತನ್ನು. ಇಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಊರಿನ ಗ್ರಾಮದ ಒಳಗೆ ಹೋಗಿ ತೋರಿಸಿದ್ರೆ ನಿಮಗೆ ಗೊತ್ತಾಗ್ಬೋದು. ಬನ್ನಿ, ಊರಿನ ಒಳಗೆ ಹೋಗಿ ಪ್ರತಿಯೊಂದು ಮನೆಯ ಒಂದು ಗ್ರೌಂಡ್ ರಿಪೋರ್ಟನ್ನು ನಿಮಗೆ ನಾನು ಕೊಡ್ತೀನಿ. ಹೀಗೆ ನಾಶವಾಗಿದ್ದ ಜಮೀನಿನಿಂದ ಊರಿನ ಒಳಗೆ ಪ್ರಯಾಣ ಆರಂಭವಾಯಿತು. ಅಲ್ಲಿನ ಜನರ ಗೋಳು ಕೇಳೋಕೆ ಯಾವ ಜನಪ್ರತಿನಿಧಿಯೂ ಕೂಡ ಬಂದಿಲ್ಲ ಅಂತ ಜನರು ಆಕ್ರೋಶವಾಗಿದ್ರು.
ಮನೆ ಮಠ ಕಳೆದುಕೊಂಡಿದ್ದ ಜನರ ಗೋಳು ಮುಗಿಲು ಮುಟ್ಟುತ್ತಿತ್ತು. ಸಡನ್ಲಿ ಬಂದೈತಿ, ಸಡನ್ಲಿ ಬಂದ ಎಲ್ಲ ಅವಾಗ ಮನೆ ಒಳಗೆ ಇದ್ರ? ಆ ಮನೆ ಒಳಗೆ ಇರಕ್ಕಿಲ್ರ, ಏಕದಮ್ಲೆ ಸಡನ್ಲಿ ಬಿಟ್ಟು ಹೋದಿವ್ರಿ. ನಿಮ್ಗೆ ಆಸ್ತಿ ವ್ಯವಸಾಯ ಏನಾದ್ರೂ? ಇದ ನಮ್ಮನ ಆಸ್ತಿ ರೀ, ಮನೆಯನ್ನ ಇದನ್ನ ಬಿಟ್ರೆ ಏನೂ ಇಲ್ಲ ರೀ. ಈಗ ನಮಗೆ ಈಗ ಹೊಳ್ಳಿ ಇದಾ ಮಾಡಾಕತ್ರೂ ನಮ್ಗೆ ಜಾಗ ಸಿಕ್ಕಲ್ರಿ ಕೈಲಿ ಕಟ್ಟಿ ಕೊಟ್ರು. ಅಲ್ಲ ಈಗ ಮನೆಯಲ್ಲಿ ಎಷ್ಟು ಸಾಮಾನುಗಳನ್ನ ಬಿಟ್ಟಿದೆ ಅಂತ, ಎಷ್ಟು ಮೌಲ್ಯ? ಎ ಟು ಜೆಡ್ ಎಲ್ಲ ಸಾಮಾನು ಎಲ್ಲ ಇಲ್ಲೇ ಅದಾವ್ರಿ, ಎಲ್ಲ ಒಳಗೆ ಸಿಕ್ಕಿದವು. ಇಲ್ಲಿ ಯಾವ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡ್ತಿಲ್ಲ? ಏನೂ ಮಾಡಿಸಿಲ್ರಿ, ಇಲ್ಲಿ ಯಾರೂ ಬಂದೇ ಇಲ್ರಿ ಇಲ್ಲಿ. ಮತ್ತೆ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲಿಗೂ ಕೂಡ ಬಂದಿಲ್ಲ, ಎಲ್ಲೂ ಕೂಡ ಇದು ಮಾಡಿದ್ರು, ಎಲ್ಲೂ ಬಂದೇ ಇಲ್ರಿ ಇಲ್ಲಿ, ಯಾರೂ ಬಂದೇ ಇಲ್ಲ. ವೀಕ್ಷಕರೇ, ಮಾಲೀಕರ ಮಾತನ್ನ ನೀವು ಕೇಳ್ತಾ ಇರ್ಬೋದು, ಜನಪ್ರತಿನಿಧಿಗಳು ಬಂದೇ ಇಲ್ಲ, ಬಂದೇ ಇಲ್ಲ, ಬಂದೇ ಇಲ್ಲ ಇಲ್ಲಿಗೆ. ದಯವಿಟ್ಟು ಇಲ್ಲಿ ಉಕ್ಕೆರೆ ತಾಲೂಕು ಏನಿದೆ ದಯವಿಟ್ಟು ಗ್ರೌಂಡ್ ರಿಪೋರ್ಟ್ ಮಾಡಿ. ನಿಜವಾಗ್ಲೂ ಅಸ್ತವ್ಯಸ್ತ ಆಗಿರುವಂಥ ಬೀದಿ ಪಾಲಾಗಿರುವಂಥ ರೈತರು ಮತ್ತು ಮನೆ ಮಕ್ಕಳು ಕೂಡ ಇಲ್ಲಿ ಬೀದಿ ಪಾಲಾಗಿದ್ದಾರೆ. ದಯವಿಟ್ಟು ಸಂಪೂರ್ಣವಾಗಿ ಮನೆ ನಾಶ ಆಗಿದೆ, ನೋಡ್ತಾ ಇರ್ಬೋದು ನೀವು ವಿಜಯಸ್ನ ನೋಡಿ, ಎಲ್ಲ ಕೂಡ ನಾಶ ಆಗಿರುವಂಥದ್ದು. ಮಾಲೀಕರ ಒಂದು ಗೋಳನ್ನು ಇಲ್ಲಿ ಕೇಳೋರು ಗತಿನೇ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ಎಲ್ಲಿದ್ದೀರಾ ಸರ್ ನೀವು? ನಾವು ಈಗ ಎಲ್ಲ ಬೀದಿ ಪಾಲೇ ಇದ್ದಂಗೆ ಅದೇವ್ರಿ. ವೀಕ್ಷಕರೇ, ಜೀವನ ಮಾಡಲು ಮನೆ ಮುಖ್ಯ, ಆದರೆ ಮನೆಯೂ ಇಲ್ಲ, ಮನೆ ಒಳಗಿದ್ದ ಸಾಮಗ್ರಿಗಳು ಇಲ್ಲ ಅಂದರೆ ಏನು ಕತೆ? ಮನೆ ಕಟ್ಟಿಕೊಳ್ಳುತ್ತಾರೆ ಅನ್ನುವುದಕ್ಕೆ ಜಮೀನು ಇಲ್ಲದ ಸ್ಥಿತಿ ನರಕಯಾತನೆ ಕೊಡುವಂತೆಯಾಗಿದೆ ಅಲ್ಲಿನ ಜನರ ಪರಿಸ್ಥಿತಿ. ಮನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಬೆವರು ಸುರಿಸಿ ದುಡಿದು ಕೂಡಿಟ್ಟ ಬೆಲೆ ಬಾಳುವ ವಸ್ತುಗಳು ಹಣ ನೀರು ಪಾಲಾಗಿದ್ದಾವೆ. ತಿನ್ನಲು ಊಟವಿಲ್ಲ, ಕುಡಿಯಲು ನೀರು ಇಲ್ಲ, ಬದುಕಲು ಜಾಗವೇ ಇಲ್ಲ ಅಂದರೆ ನೀವೇ ಯೋಚನೆ ಮಾಡಿ. ಆ ಸನ್ನಿವೇಶಗಳನ್ನು ಊಹೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆ ಪರಿಸ್ಥಿತಿಯಲ್ಲಿ ಉತ್ತರ ಮಂದಿ ಇದ್ದಾರೆ ವೀಕ್ಷಕರೇ. ಮನೆ ಕಳೆದುಕೊಂಡ ಒಬ್ಬರು ನಮ್ಮ ಜೊತೆ ಕಷ್ಟಗಳನ್ನು, ಅವರ ಈಗಿನ ಜೀವನವನ್ನು ನಮ್ಮ ಕ್ಯಾಮರಾ ಮುಂದೆ ಹೇಳಲು ಮುಂದಾಗುತ್ತಾರೆ, ನೀವೇ ನೋಡಿ. ನಮಸ್ಕಾರ ಸರ್. ಸರ್, ನೀವು ಈಗ ನಾವು ನೋಡ್ತಾ ಇದ್ದು ಸಾಕಷ್ಟು ಇಲ್ಲಿ ಅನಾಹುತಗಳು ನೋಡ್ತಾ ಇದ್ದೀವಿ, ನಾಶ ಆಗಿದೆ, ಹಾನಿಯಾಗಿದೆ, ಏನು ನಿಮಗೆ ಏನು ಅನ್ನಿಸ್ತಾ ಇದೆ? ನೋಡಿ ಭಾಳ ತ್ರಾಸ ಆಗ್ತಾ ಇದೆ ಸರ್. ನಿಮಗೆ ಮುಂದಿನ ಜೀವನ ಹೆಂಗೆ ಕಟ್ಕೋಬೇಕು, ಯಾವ ಒಂದು ಈಗ ಜೀವನದ ಮಟ್ಟದಲ್ಲಿ ನೀವು ಈಗ ಹೋಗ್ಬೇಕು ಅನ್ನಿಸ್ತಾ ಇದೆ? ಅದೇ ತಿಳ್ತಾ ಇಲ್ಲ ಸರ್ ಏನು ಮಾಡೋದು. ಈಗಾಗಲೇ ಸಾಲ ಭಾಳ ಆಗಿದೆ, ಮೇಲೆ ಅದೊಂದು ಹೊರೆ ಆಗಿದೆ. ಸಾಲದ ಜೊತೆ ಮತ್ತೆ ಈಗ ಖರ್ಚಿನ ಒಂದು ಸನ್ನಿವೇಶ ಬಂದಿದೆ, ಇದನ್ನ ಹೆಂಗೆ ನಿಭಾಯಿಸ್ತೀರಾ, ಹೆಂಗೆ ಈಗ ಮುಂದಿನ ಜೀವನ? ಅದೇ ತಿಳಿತಾ ಇಲ್ಲ ಸರ್. ತಿಳಿತಾ ಇಲ್ಲ ಕೇಳ್ತಾ ಇದ್ರಿ ವೀಕ್ಷಕರೇ, ತಿಳಿತಾ ಇಲ್ಲ. ಬಟ್ ಏನು ಮಾಡೋಕ್ಕೆ, ಇದು ಪ್ರವಾಹಕ್ಕೆ ತುತ್ತಾದ ಪ್ರವಾಹಕ್ಕೆ ಅಂತ ಬಿಟ್ಕೊಂಡ್ರೆ ನಿಜವಾಗ್ಲೂ ಇದು ಸಾಕಷ್ಟು ಹಾನಿ ಅಂತ ಹೇಳ್ಬೋದು. ಜನಪ್ರತಿನಿಧಿಗಳು ದಯವಿಟ್ಟು ಇಲ್ಲಿಗೆ ಭೇಟಿ ಕೊಟ್ಟು ದಯವಿಟ್ಟು ಪರಿಶೀಲಿಸಿ ಅಂತ ಹೇಳ್ತಾ ಇದ್ದೀನಿ. ಸರ್, ಎಷ್ಟು ಹಾನಿ ಆಗಿರ್ಬೋದು ಇಲ್ಲಿ, ಎಷ್ಟು ಏನಾದರೂ ಪಾತ್ರೆ ಸಾಮಾನುಗಳಾಗಿರ್ಬೋದು, ಯಾವ್ದಾದ್ರು ದೊಡ್ಡ ಮಟ್ಟದಲ್ಲಿ ಒಂದು ಹಾನಿ ಆಗಿರ್ಬೋದು? 50-60 ಸಾವಿರ ರೂಪಾಯಿ ಆಗಿರೋದು. ಹೀಗೆ ಇಲ್ಲಿಂದ ಹೊರಟ ನಾವು ಗೋಕಾಕ್ ಕಡೆ ಪ್ರಯಾಣ ಆರಂಭಿಸುತ್ತೇವೆ. ನಮ್ಮ ವರದಿಗಾರರ ರಿಪೋರ್ಟ್ ಪ್ರಕಾರ ಇಲ್ಲಿ ಒಂದು ಊರಿಗೆ ಸಹಾಯ ಹಸ್ತವೇ ದೊರಕಿಲ್ಲ ಅಂತ ಗೊತ್ತಾಗುತ್ತೆ. ಪಕ್ಕಾ ಮಾಹಿತಿ ಪ್ರಕಾರ ಆ ಊರಿಗೆ ಪ್ರವೇಶ ಮಾಡ್ತೇವೆ. ಆ ಊರಿಗೆ ಹೋದ ತಕ್ಷಣ ನಮಗೆ ಕಾಣಿಸತೊಡಗಿದ್ದು ಆ ಊರಿನ ಅಂಬೇಡ್ಕರ್ ಭವನದಲ್ಲಿ ಇದ್ದ 100+ ಜನ. ಅವರೆಲ್ಲ ಮನೆ ಕಳೆದುಕೊಂಡು ಬೇರೆ ಊರಿಂದ ಮಕ್ಕಳ ಜೊತೆ ಬರಿ ಕೈನಲ್ಲಿ ಅಲ್ಲಿಗೆ ಬಂದು ಕೂತಿದ್ದಾರೆ. ಅವರ ನೋವು, ಅವರ ಸಂಕಟ ಒಂದು ಬಾರಿ ಕಣ್ಣಲ್ಲಿ ಕಣ್ಣೀರು ಬರಿಸುವಂತೆ ಆಯಿತು. ಅಲ್ಲಿಗೆ ಅಗತ್ಯ ವಸ್ತುಗಳು ಏನೇನು ಬೇಕಾಗಿದ್ದಾವೆ ಅಂತ ತಿಳಿದುಕೊಂಡು ಚಾಪೆ, ಬಟ್ಟೆ, ನೀರು ಸೇರಿದಂತೆ ಅವರಿಗೆ ಅಗತ್ಯ ವಸ್ತುಗಳನ್ನ ನೀಡಲಾಯಿತು. ಒಬ್ರು ಮಹಿಳೆಯೊಬ್ರು ಮಾತಾಡಬೇಕು ಅಂತ ಬಂದಿದ್ದಾರೆ. ನಮಸ್ತೆ ಅಮ್ಮ. ನಮಸ್ಕಾರ ಸರ್. ಎಷ್ಟು ದಿನದಿಂದ ಇಲ್ಲಿದ್ದೀರಾ? ಇಲ್ಲಿ ಅಂಬೇಡ್ಕರ್ ಭವನ ಇದೆ ಒಡೆಯರ್ ಇಲ್ಲಿ. ಏನು, ನೀವು ಯಾವ ಊರು, ಎಲ್ಲಿಂದ ಬಂದಿದ್ದೀರಾ, ಏನು ಏನಾಯಿತು, ಏನು ಪ್ರಾಬ್ಲಮ್ ಇದೆ, ಸಮಸ್ಯೆ ಹೇಳಿ. ಸರಿ, ನಾವು ಪುಲ್ಗಡ್ಡಿಯಿಂದ ಬಂದು ರೀ ಸರ್. ಒಂದು 30 ಕುಟುಂಬದವ್ರು ಇಲ್ಲೇ ಬಂದು ರೀ. ಎಲ್ಲ ನಮ್ಗೆ ಏನೇನು ನೀರು ಬಂದರು, ಎಲ್ಲ ಮನೆಯಾಗೆಲ್ಲ ಹೋಗ್ಕವ್ರಿ, ಊಟ ಬಟ್ಟೆ ಎಲ್ಲ ನಾವು ಬಂದು ರೀ. ಸಣ್ಣ ಸಣ್ಣ ಮಕ್ಕಳು ರೀ, ಹುಡುಗರು ಹೂಪಿಡಿ ಎಲ್ಲರೂ ದೊಡ್ಡವ್ರು ಬಂದು ಇಲ್ಲೇ ನಾವು ಸಮುದಾಯ ಭವನ ಕಿಳ್ಕೊಂಡು ಕೂತೀರಿ. ಮತ್ತು ಆಮೇಲೆ ರೀ, ನಮ್ಗೆ ಇನ್ನೂ ಮಟ್ಟ ಯಾರೂ ಏನು ತಂದು ಕೊಟ್ಟಿಲ್ಲ ರೀ. ನಮ್ಗೆ ಸಾಬ್ನ ಅಷ್ಟು ರೀ, ಒಂದು ಸ್ವಲ್ಪ ಇದನ್ನ ಬಿರಸ ಅಂತ ಅಂತ ತಂದು ಕೊಟ್ಟಾರಿ. ಅರ್ಬಿ ಅದು ಏನು ತಂದು ಕೊಟ್ಟಿಲ್ಲರಿ ನಮ್ಗೆ. ಅಲ್ಲಿಂದ ಇವ್ರು ಮೂಡ್ಲಿಗೆ ಅವ್ರ ತುಮಕೂರಿಂದ ಬಂದ್ರಿ, ನಮ್ಗೆ ಇವತ್ತು ಸಾಯಿ ಸಲವತ್ತು ಮಾಡ್ಯಾರಿ, ಬಟ್ಟೆ ಹೊತ್ಕೊಳಕ್ಕೆ ಅರಿಬ್ರಿ, ಚಾಪ್ರಿ ಇಂಥದೆಲ್ಲ ಐಟಮ್ ನಮಗೆಲ್ಲ ತಂದು ಕೊಟ್ಟಾರಿ. ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದ ಅಂತ ಹೇಳ್ತೀನಿ ರೀ. ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ, ಅದಕ್ಕೂ ಮುನ್ನ ಒಂದು ಛೋಟಾ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಪ್ರವಾಹ ಬಂದು ನೀರು ಹರಿದ್ರು ಕುಡಿಯುವ ನೀರಿಗೆ ಆಹಾಕಾರ, ಕೆಲವು ಕರುಳು ಹಿಂಡುವ ದೃಶ್ಯಗಳು ನಮ್ಮ ಕ್ಯಾಮರಾ ಕಣ್ಣಿಗೆ, ಉತ್ತರ ಜನತೆಯ ಪರಿಸ್ಥಿತಿ ಈ ಸ್ಟೋರಿಯಲ್ಲಿದೆ, ನೀವೇ ನೋಡಿ. ಸಹಾಯಹಸ್ತದ ವಾಹನಗಳನ್ನ ಕಂಡ ಅಲ್ಲಿನ ಜನ ಓಡೋಡಿ ಗಾಡಿ ಬಳಿ ಬರುವ ದೃಶ್ಯಗಳು ಎಂಥವರೆಗೂ ಕೂಡ ಕರುಳು ಹಿಂಡುವಂತಾಗುತ್ತದೆ.
ಒಂದು ಬಾಟಲ್ ನೀರಿಗೂ ಕೂಡ ಅಲ್ಲಿನ ಜನ ಪರದಾಡುವ ದೃಶ್ಯಗಳು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ ಬಿಡಿ. ವೀಕ್ಷಕರೇ, ಏನೋ ಒಂದು ಕೆಟ್ಟ ಗಳಿಗೆಯಿಂದ ಉತ್ತರ ಮಂದಿಗೆ ಸಂಕಷ್ಟ ಎದುರಾಗಿರಬಹುದು. ಆದರೆ ಅದನ್ನೇ ನೆಪ ಮಾಡಿಕೊಂಡು ಅಲ್ಲಿನ ಜನಪ್ರತಿನಿಧಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಎಷ್ಟೇ ನಿಮ್ಮ ಕೆಲಸ ಇದ್ದರೂ ಭೇಟಿ ಕೊಡದೇ ಇರುವ ಜನಪ್ರತಿನಿಧಿಗಳು ದಯಮಾಡಿ ಭೇಟಿ ಕೊಡಿ. ಪ್ರಿಯ ವೀಕ್ಷಕರೇ, ಉತ್ತರ ಪ್ರವಾಹದಿಂದ ತತ್ತರಾಗಿದ್ದಂತೂ ನಿಜ. ಆದರೆ ಅಲ್ಲಿನ ಜನರ ಗೋಳು ದೇವರಿಗೆ ಮತ್ತು ಸರ್ಕಾರವೇ ದೇವರು ಎನ್ನುವ ರಾಜಕಾರಣಿಗಳಿಗೂ ಮುಟ್ಟಲಿ ಎಂದು ನಾವು ಕೂಡ ಬೇಡಿಕೊಳ್ಳುತ್ತೇವೆ. ನಮ್ಮ ತುಮಕೂರು ಜನತೆ ಕೊಟ್ಟ ಕೈಲಾದ ಸಹಾಯವನ್ನ ತಲುಪಿಸಿದ್ದೇವೆ, ಹಾಗೆ ಜನರ ಪರಿಸ್ಥಿತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಕರ್ನಾಟಕದ ಅರ್ಧ ಭಾಗ ಪ್ರವಾಹಕ್ಕೆ ಸಿಕ್ಕಿತು. ಸಂತ್ರಸ್ತರಿಗಾಗಿ ಕರ್ನಾಟಕ ಜನತೆ ಮಿಡಿಯಿತು. ಉತ್ತರ ಮಂದಿಯ ಒಳ್ಳೆಯ ಮನಸ್ಸಿಗೆ ಇದೊಂದು ದೇವರು ಕೊಟ್ಟ ಪರೀಕ್ಷೆ. ಉತ್ತರದ ಎಲ್ಲ ಜನರು ಮೊದಲಿಗಿಂತ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ನಮ್ಮ ವಾಹಿನಿ ಕಡೆಯಿಂದಲೂ ಆಶಿಸುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಈ ಡಿಜಿಟಲ್ ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ, ಸದಾ ನಿಮ್ಮೊಂದಿಗೆ. ಯಾವುದೇ ಪ್ರವಾಹವೂ